ಮಳೆಗೆ ಬಿದ್ದ ಮನೆ. ಗುರುಮಠಕಲ್ ತಾಲೂಕ ಚಂಡ್ರಿಕಿ ಗ್ರಾಮದಲ್ಲಿ ಸಣ್ಣರೈತ ಭೀಮಶಪ್ಪ ದೊಡ್ಡ ನರಸಪ್ಪ ಅರಿಕೆಲಿ ಎಂಬುವರರ ಮನೆ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಬಿದ್ದಿದೆ. ಸರ್ಕಾರದ ನೆರವಿಗೆ ಅವರು ಮನವಿ ಮಾಡಿದ್ದಾರೆ. ಗುರುಮಿಟ್ಕಲ್ ತಾಲೂಕ ಚಂಡರಿಕೆ ಗ್ರಾಮದಲ್ಲಿ ಸತತವಾಗಿ 8-10 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಭೀಮಶಪ್ಪ ತಂದೆ ದೊಡ್ಡ ನರಸಪ್ಪ ಮನೆ ನಂಬರು 1-9-1 ಇದ್ದು ಮಳೆಗೆ ಮನೆ ಬಿದ್ದಿದೆ. ಸಣ್ಣ ರೈತರಾದ ಇವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಗುರುಮಿಟ್ಕಲ್ ತಾಲೂಕಾ ಪಂಚಾಯತ್ ಚಂಡ್ರಿಕಿ, ನಮ್ಮದು ಮನೆ 1-9-1 ಮನೆ. ಈಗ ಇವತ್ತಿಗೆ ನಮ್ಮದು 10 ದಿನ ಆಯಿತು ಮನೆ ಬಿದ್ದದ, ಯಾರು ಹಚ್ಚುವಲ್ಲ ಆಗ್ಯಾರ. ಪಂಚಾಯತ್ಗೆ ಒಂದು ಹೋಗಿ 4 ದಿನ ಆಯಿತು, ಪಿ ಡಿ ಓ ಸಿಕ್ಕಲ್ಲ, ಯಾರು ಸಿಕ್ಕಲ್ಲ. ತಿರುಗಿ ತಿರುಗಿ ನಮಗೆ ಸಾಕಾಗ್ಯದ. ನಾವು ಸಣ್ಣ ರೈತರಿದ್ದೀವಿ, ನಮ್ಮದು ಎತ್ತು ಕುರಿ ಆಕಳ ಬೀಕಳ ಎಲ್ಲ ನಮ್ಗೆ ಎಲ್ಲಿ ನಿಂದಿಸ್ಲಿಕ್ಕೆ ಜಾಗ ಇಲ್ಲ, ಎಲ್ಲ ಮಲ್ಲಿಗೆ ತೊಳ್ಯಕತ್ತವ. ನಮ್ಗೆ ಏನಂದರೆ ಈಗ ನಮ್ಗೆ ಸಾಯ್ಬೇಕಾಗ್ಯದ.